ಕಾಬೂಲ್ ಮಾರ್ಗದ ವಿಮಾನ ಅಪಹರಣವಾಗುವ ಸಾಧ್ಯತೆ ಇದೆ ಅಂತ ಗುಪ್ತಚರ ಇಲಾಖೆ ಎಚ್ಚರಿಸಿದೆ. ಅಲ್ಲದೆ ಉಗ್ರಗಾಮಿಗಳು ಏರ್ ಇಂಡಿಯಾ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸೂಚಿಸಿದ್ದಾರೆ. ವಿಮಾನ ನಿಲ್ದಾಣದ ಐಜಿಐ ಎಲ್ಲಾ ವಿಮಾನ ನಿಲ್ದಾಣಗಳನ್ನು ಹೈ ಅಲರ್ಟ್ನಲ್ಲಿಟ್ಟಿದ್ದು ತಪಾಸಣೆ ತೀವ್ರಗೊಳಿಸುವಂತೆ ಭದ್ರತಾ ಸಿಬ್ಬಂದಿಗೆ ಸೂಚಿಸಿದ್ದಾರೆ. 1999ರಲ್ಲಿ ನಡೆದ IC-814 ಕಂದಹಾರ ವಿಮಾನ ಅಪಹರಣ ಮಾದರಿಯಲ್ಲಿಯೇ ಈ ಅಪಹರಣ ನಡೆಯಬಹುದು ಅಂತ ವರದಿ ಸೂಚಿಸಿದೆ. ಏರ್ ಇಂಡಿಯಾ ವಿಮಾನವೊಂದು ಅಪಹರಣವಾಗಲಿದೆ ಅಂತ ಕರೆ ಬಂದ ದಿನದ ನಂತರ ಈ ಎಚ್ಚರಿಕೆ ಗುಪ್ತಚರ ಇಲಾಖೆಯಿಂದ ಬಂದಿದೆ. ಬಂಗಾಳಿಯೊಬ್ಬ ಈ ಕರೆ ಮಾಡಲಾಗಿದೆ ಅಂತ ಕೋಲ್ಕತ್ತಾದ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಆದರೆ ಅವರ ನಿರ್ದಿಷ್ಟ ಗುರಿಯ ಬಗ್ಗೆ ಅಧಿಕಾರಿ ತಿಳಿಸಿಲ್ಲ. ಕೋಲ್ಕತ್ತಾದಲ್ಲಿ ವಿಮಾನಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ ಎಂದಿದ್ದಾರೆ. ನಾಗರಿಕ ವಿಮಾನಯಾನ ಬ್ಯೂರೋ ಎಲ್ಲ ವಿಮಾನ ನಿಲ್ದಾಣಗಳಿಗೆ ತೀವ್ರ ಕಟ್ಟೆಚ್ಚರ ವಹಿಸಲು ತಿಳಿಸಿದ್ದು ಭದ್ರತಾ ತಪಾಸಣೆಗಳನ್ನು ತೀವ್ರಗೊಳಿಸುವಂತೆ ಸೂಚಿಸಿದೆ. ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏರ್ ಇಂಡಿಯಾ ಹೈಜಾಕ್ಗೆ ಉಗ್ರರು ಹಾಕಿರುವಂಥ ಸ್ಕೆಚ್ ಎಂಥದ್ದು, ಮಾಹಿತಿ ಇಲ್ಲಿ ಬಹಿರಂಗಗೊಂಡದ್ದು ಏನು? ರಾಘವೇಂದ್ರ, ಕೇಂದ್ರ ಗುಪ್ತಚರ ಇಲಾಖೆ ಒಂದು ಪ್ರಮುಖವಾದ ಮಾಹಿತಿಯನ್ನ ಅಂದ್ರೆ ವಿಮಾನಯಾನ ಖಾತೆ ಇದಕ್ಕೆ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ಮಾಹಿತಿಯನ್ನು ರವಾನೆ ಮಾಡುತ್ತೆ. ಅದರಲ್ಲಿ ಪ್ರಮುಖ ಇದಕ್ಕೆ ಪೂರಕವಾಗಿ ನಿನ್ನೆ ಕೋಲ್ಕತ್ತಾದ ಒಂದು ಏರ್ಪೋರ್ಟ್ ಕಚೇರಿಗೆ ಒಂದು ಕರೆ ದೂರವಾಣಿ ಕರೆ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ರೀತಿಯಾದ ಒಂದು ವಿಮಾನವನ್ನು ಹೈಜಾಕ್ ಮಾಡ್ತೇವೆ ಅನ್ನುವಂತ ಒಂದು ಕರೆ ಏನಾಗಿತ್ತು, ಆ ಒಂದು ಕರೆ ಮತ್ತೆ ಗುಪ್ತಚರ ಇಲಾಖೆ ಇದ್ದಂತ ಮಾಹಿತಿಯನ್ನ ಅನುಗುಣವಾಗಿ ಈ ರೀತಿಯಾದ ಒಂದು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ದೆಹಲಿಯ ವಿಮಾನ ನಿಲ್ದಾಣ ಮತ್ತೆ ಕೋಲ್ಕತ್ತಾದ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಎರಡೂ ಕಡೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತಹದ್ದು. ಅದರಲ್ಲಿ ದೂರವಾಣಿ ಕರೆ ಮಾಡಿದ ಸಂದರ್ಭದಲ್ಲಿ 1999ರಲ್ಲಿ ಏನು ಕಂದಹಾರ ವಿಮಾನ ಹೈಜಾಕ್ ಏನಾಗಿತ್ತು, ಅದೇ ರೀತಿಯಲ್ಲಿ ಈ ರೀತಿಯಾದಂತ ಒಂದು ಇವತ್ತು ಕೂಡ ಈ ರೀತಿ ಹೈಜಾಕ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಏನು ಲಭ್ಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ಕೇಂದ್ರ ಗುಪ್ತಚರ ಇಲಾಖೆ ಒಂದು ಮಾಹಿತಿ ನಿರ್ವಹಣೆ ಮಾಡಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ರಕ್ಷಣಾ ಸಿಬ್ಬಂದಿಯನ್ನ ಎರಡೂ ವಿಮಾನ ನಿಲ್ದಾಣಗಳಲ್ಲಿ ಹೆಚ್ಚಿನ ಸಂಖ್ಯೆ ನಿಯೋಜನೆ ಮಾಡುವಂತದ್ದು, ಜೊತೆಗೆ ಏರ್ ಮಾರ್ಷಲ್ ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಅಂದ್ರೆ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಿದ, ಜೊತೆಗೆ ಪೊಲೀಸರು ಕೂಡ ಇದೊಂದು ಹುಸಿ ಕರೆ ಇರಬಹುದು ಅನ್ನುವಂತ ಒಂದು ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಮಾಹಿತಿಗೆ.